ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತ ಗ್ರಂಥವನ್ನು ಓದಿದ ಪ್ರತಿ ಸಲವೂ ಯಾವುದೋ ಒಂದು ಹೊಸ ವಿಷಯ ನಮ್ಮ ಜ್ಞಾನಕ್ಕೆ ತಲುಪುತ್ತಲೇ ಇರುತ್ತದೆ. ಇದರಲ್ಲಿನ ಪ್ರತಿಯೊಬ್ಬರೂ ಸಹ ಒಂದೊಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿದಂತಹವರು. ಕಥಾಗಮನವನ್ನು ಮುಂದೆ ಮುಂದೆ ತರುವ ಕ್ರಮಗಳಲ್ಲಿ ಪ್ರತಿಯೊಬ್ಬರಿಗೂ ವಿಶೇಷವಾದ ಪಾತ್ರವಿದೆ. ಇವರಲ್ಲಿ ಮಹಿಳಾ ಪಾತ್ರಗಳ ಪ್ರಾಧಾನ್ಯತೆಯೂ ಕಡಿಮೆಯೇನಿಲ್ಲ. ಎಷ್ಟೋ ಜನ ವೀರ ವನಿತೆಯರು ಹಾಗೂ ಬಲಶಾಲಿಯರಾದ ಮಹಿಳೆಯರು ಸಹ ಇದ್ದಾರೆ. ಆ ರೀತಿಯ ಪಾತ್ರಗಳಲ್ಲಿ ಒಬ್ಬಳಾದ ಸ್ತ್ರೀಗೆ ಭಗವಾನ್ ಶ್ರೀಕೃಷ್ಣನು ಎದರಿಕೊಂಡು ಓಡಿ ಹೋದರ? ಅಸಲಿಗೆ ಆ ಸ್ತ್ರೀ ಯಾರು? ಈ ಸ್ತ್ರೀಯ ಜೊತೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸುದರ್ಶನ ಚಕ್ರವೂ ಸಹ ಏಕೆ ವಿಫಲವಾಯಿತು? ಶ್ರೀಕೃಷ್ಣ ಹಾಗೂ ಆ ಸ್ತ್ರೀಯ ಜೊತೆ ಯುದ್ಧ ನಡೆಯುವುದಕ್ಕೆ ಕಾರಣಗಳಾದರೂ ಏನು? ಹಾಗಿದ್ದರೆ ಶ್ರೀಕೃಷ್ಣನು ಆಕೆಯ ಜೊತೆ ಸೋತು ಹೋದರ? ಆ ಯುದ್ಧದಲ್ಲಿ ಯಾರು ಗೆಲುವನ್ನು ಸಾಧಿಸಿದರು ಎಂಬಂತಹ ಹಲವಾರು ಸಂದೇಹಗಳಿಗೆ ಉತ್ತರವನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡುತ್ತಿರುವವರಲ್ಲಿ ಯಾರಾದರೂ ಶ್ರೀಕೃಷ್ಣನ ಭಕ್ತರಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ, ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಅರಗಿನ ಮನೆ ಸುಟ್ಟು ಹೋದ ಬಳಿಕ ಪಾಂಡವರು ಅರಣ್ಯಕ್ಕೆ ಹೋಗುತ್ತಾರೆ. ಪಾಂಡವರು ತನ್ನ ತಾಯಿಯಾದ ಕುಂತಿಯ ಜೊತೆ ಅರಣ್ಯದಲ್ಲಿ ಹೋಗುತ್ತಿದ್ದಾಗ ತುಂಬಾ ಆಯಾಸವಾಗಿ ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ನಿದ್ರೆಗೆ ಜಾರುತ್ತಾರೆ. ಆದರೆ ಬಲಶಾಲಿಯಾದ ಭೀಮನು ಮಾತ್ರ ತನ್ನ ತಾಯಿ ಹಾಗೂ ಸೋದರರಿಗೆ ಕಾವಲುಗಾರನಾಗಿ ಎಚ್ಚರವಾಗಿಯೇ ಇರುತ್ತಾನೆ. ಆದರೆ ಅದೇ ಅಡವಿಯಲ್ಲಿ ಇಡಿಂಬಾಸುರನು ಹಾಗೂ ಇಡಿಂಬಿ ಎನ್ನುವ ರಾಕ್ಷಸರಿರುತ್ತಾರೆ. ಅವರಿಬ್ಬರೂ ಅಣ್ಣ ತಂಗಿಯರು. ಇವರು ನರಮಾಂಶ ಭಕ್ಷಕರು. ಪಾಂಡವರ ವಾಸನೆ ತಗಲುತ್ತಲೇ ಇಡಿಂಬಾಸುರನು ಹೋಗಿ ಅವರನ್ನು ಕೊಂದು ನನಗೆ ಆಹಾರವಾಗಿ ತೆಗೆದುಕೊಂಡು ಬಾ ಎಂದು ತನ್ನ ತಂಗಿಯಾದ ಇಡಿಂಬಿಯನ್ನು ಕಳಿಸುತ್ತಾನೆ. ಇಡಿಂಬಿಯು ಪಾಂಡವರು ವಿಶ್ರಾಂತಿ ಪಡೆಯುತ್ತಿರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಕಾವಲುಗಾರನಾಗಿ ಕುಳಿತಿರುವ ಭೀಮನನ್ನು ನೋಡುತ್ತಾಳೆ. ಭೀಮನ ಬಲವಾದ ದೇಹವನ್ನು ನೋಡಿ ಮೋಹಿತಳಾಗುತ್ತಾಳೆ. ಆದರೆ ಆಕೆಗೆ ತನ್ನ ರೂಪವನ್ನು ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ಳುವಂತಹ ಶಕ್ತಿ ಇರುತ್ತದೆ. ಆದ್ದರಿಂದಲೇ ಆಕೆ ಅಂದವಾದ ಸ್ತ್ರೀಯಾಗಿ ಬದಲಾಗುತ್ತಾಳೆ. ಹಾಗೆ ಭೀಮನ ಬಳಿ ಹೋಗಿ ಆತನನ್ನು ಇಷ್ಟಪಡುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಭೀಮನು ಮಾತ್ರ ಅದಕ್ಕೆ ನಿರಾಕರಿಸುತ್ತಾನೆ. ತನ್ನ ರಾಕ್ಷಸ ಗುಣವನ್ನು ಮರೆಮಾಚಿ ತನ್ನ ಬಗ್ಗೆ ಹಾಗೂ ತನ್ನ ಅಣ್ಣನಾದ ಇಡಿಂಬಾಸುರನ ಬಗ್ಗೆ ಹೇಳುತ್ತಾಳೆ. ಹಿಡಿಂಬಿಯು ತನ್ನ ಅಣ್ಣನ ರಾಕ್ಷಸತ್ವದ ಬಗ್ಗೆ ಹೇಳಿ ಭೀಮನನ್ನು ಎಚ್ಚರಿಸುತ್ತಾಳೆ. ಅಲ್ಲಿಗೆ ಬಂದರೆ ನನ್ನ ಅಣ್ಣನು ನಿಮ್ಮೆಲ್ಲರನ್ನೂ ಸಾಯಿಸುತ್ತಾನೆ. ಆದರೆ ನೀನು ನನ್ನನ್ನು ಮದುವೆಯಾದರೆ ಅವರನ್ನೆಲ್ಲ ನಾನು ನನ್ನ ಅಣ್ಣನಿಂದ ಕಾಪಾಡುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಭೀಮನು ಅದನ್ನು ಕೂಡ ನಿರಾಕರಿಸುತ್ತಾನೆ. ಹಿಡಿಂಬಾಸುರನು ತನ್ನ ತಂಗಿ ಹಿಡಿಂಬಿಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದು ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಾನೆ. ಹಿಡಿಂಬಿ ಮೇಲೆ ಕೋಪದಿಂದ ಆಕೆಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಆಗ ಭೀಮನು ಅಡ್ಡ ಬಂದು ಇಡಿಂಬಾಸುರನ ಮೇಲೆ ಯುದ್ಧ ಮಾಡಿ ಆ ರಾಕ್ಷಸನನ್ನು ಕೊಂದು ಹಾಕುತ್ತಾನೆ. ಆಗ ಇಡಿಂಬಿಯು ತನ್ನನ್ನು ಕಾಪಾಡಿದ ವೀರ ಎಂದು ಭೀಮನನ್ನು ಮತ್ತಷ್ಟು ಇಷ್ಟಪಡುತ್ತಾಳೆ. ಭೀಮನ ಮೇಲೆ ತನಗಿದ್ದ ಪ್ರೀತಿಯನ್ನು ವಿಧ ವಿಧವಾಗಿ ಹೇಳಿ ನೋಡುತ್ತಾಳೆ ಇಡಿಂಬಿ. ಆದರೂ ಕೂಡ ಭೀಮನು ಆಕೆಯ ಪ್ರೀತಿಯನ್ನು ಅಂಗೀಕರಿಸುವುದಿಲ್ಲ. ಆಗ ಇಡಿಂಬಿಯು ಕುಂತಿಯ ಬಳಿ ಹೋಗಿ ಭೀಮನ ಮೇಲಿರುವ ಇಷ್ಟವನ್ನು ಹೇಳುತ್ತಾಳೆ. ಹೇಗಾದರೂ ಮಾಡಿ ಭೀಮನನ್ನು ಒಪ್ಪಿಸುವಂತೆ ಕೋರುತ್ತಾಳೆ. ಕುಂತಿಯು ಭವಿಷ್ಯತ್ತಿನ ಬಗ್ಗೆ ದೂರದೃಷ್ಟಿ ಇರುವಂತಹ ಸ್ತ್ರೀ ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಆಗ ಕುಂತಿಯು ಭೀಮನನ್ನು ಹಿಡಿಂಬಿಯ ಜೊತೆ ಮದುವೆಗೆ ಒಪ್ಪಿಸಿ ಅವರಿಬ್ಬರಿಗೂ ಸಹ ಮದುವೆ ಮಾಡಿಸುತ್ತಾಳೆ. ಭೀಮನಿಗೂ ಹಾಗೂ ಇಡಿಂಬಿಗೆ ಒಬ್ಬ ಮಗನು ಜನಿಸುತ್ತಾನೆ. ಆತನೇ ಘಟೋದ್ಗಜನು. ತನ್ನ ತಂದೆಯ ಹಾಗೆ ಘಟೋದ್ಗಜನು ಕೂಡ ತುಂಬಾ ಬಲಶಾಲಿಯಾಗಿದ್ದನು. ತನ್ನ ತಾಯಿಯಿಂದಲೇ ಎಲ್ಲಾ ವಿಧವಾದ ರಾಕ್ಷಸ ಗುಣಗಳನ್ನು ಕಲಿತುಕೊಂಡು ಅತಿ ಶಕ್ತಿವಂತನಾಗಿ ತಯಾರಾಗುತ್ತಾನೆ ಘಟೋದ್ಗಜನು. ಸ್ವಲ್ಪ ದಿನಗಳ ನಂತರ ಪಾಂಡವರು ಅರಣ್ಯದಿಂದ ಹೊರಡುತ್ತಾರೆ. ಇಡಂಬಿಯನ್ನು ಕೂಡ ಅವರ ಜೊತೆ ಬಾ ಎಂದು ಕರೆಯುತ್ತಾರೆ. ಆಗ ಇಡಂಬಿಯು ಮಾತ್ರ ನನ್ನ ಮಗನೊಂದಿಗೆ ನಾನು ಅರಣ್ಯದಲ್ಲಿಯೇ ಇರುತ್ತೇನೆಂದು ಹೇಳಿ ಅವರನ್ನು ಸಂತೋಷದಿಂದ ಕಳುಹಿಸುತ್ತಾಳೆ. ತದನಂತರ ಯುಧಿಷ್ಠಿರನು ಇಂದ್ರಪ್ರಸ್ಥವನ್ನು ಆಳುತ್ತಿದ್ದಾಗ ಘಟೋದ್ಗಜನಿಗೆ ಆಹ್ವಾನವನ್ನು ಕಳುಹಿಸುತ್ತಾರೆ. ತಕ್ಷಣವೇ ಘಟೋದ್ಗಜನು ಅಲ್ಲಿಗೆ ಬಂದು ಎಲ್ಲರಿಗೂ ನಮಸ್ಕರಿಸುತ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣನು ಕೂಡ ಅಲ್ಲಿಯೇ ಇರುತ್ತಾರೆ. ಆಗ ಯುಧಿಷ್ಠಿರನು ಶ್ರೀಕೃಷ್ಣನಿಗೆ ಘಟೋದ್ಗಜನನ್ನು ಪರಿಚಯ ಮಾಡಿ ಆತನಿಗೆ ವಿವಾಹವನ್ನು ಮಾಡಲು ಒಬ್ಬ ಸ್ತ್ರೀಯನ್ನು ನೋಡುವಂತೆ ಶ್ರೀಕೃಷ್ಣನಿಗೆ ಹೇಳುತ್ತಾರೆ. ಆಗ ಘಟೋದ್ಗಜನಿಗೆ ಸರಿಸಮವಾಗುವಂತಹ ಒಬ್ಬ ಸ್ತ್ರೀ ಇದ್ದಾಳೆ ಎಂದು ಶ್ರೀಕೃಷ್ಣನು ಆಕೆಯ ಬಗ್ಗೆ ವಿವರಿಸುತ್ತಾನೆ. ಕಾಮುಕ್ಯ ಅಡವಿಯಲ್ಲಿ ರಾಕ್ಷಸ ಜಾತಿಗೆ ಸೇರಿದ ಒಬ್ಬಳು ಸ್ತ್ರೀ ಇದ್ದಾಳೆ. ಆಕೆಯ ಹೆಸರು ಮೌರ್ವಿ. ಆಕೆಯ ಇನ್ನೊಂದು ಹೆಸರೇ ಅಹಿಲಾವತಿ. ಪೂರ್ವ ಜನ್ಮದಲ್ಲಿ ಈ ಮೌರ್ವಿಯು ಒಬ್ಬ ಶ್ರೇಷ್ಠ ನಾಗಕನ್ಯೆ.
ಆಕೆಯ ತಂದೆ ನಾಗಲೋಕದ ಅಧಿಪತಿ ವಾಸುಕಿ. ಈ ಅಹಿಲಾವತಿಯು ಶ್ರೇಷ್ಠ ಶಿವಭಕ್ತಳು. ಹಾಗೆಯೇ ತಾಯಿ ಪಾರ್ವತಿ ದೇವಿಗೆ ಕೈಲಾಸ ಪರ್ವತದಲ್ಲಿ ಸೇವಕಳು. ಕೈಲಾಸ ಪರ್ವತದಲ್ಲಿದ್ದುಕೊಂಡು ಪ್ರತಿದಿನವೂ ಮಹಾಶಿವನ ಪೂಜೆಗೆಂದು ಪಾರ್ವತಿ ದೇವಿಗೆ ಹೂವನ್ನು ತಂದುಕೊಡುತ್ತಾ ಪೂಜೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡುತ್ತಿದ್ದಳು. ಹಾಗಿರುವಾಗ ಒಂದು ದಿನ ಬಾಡಿ ಹೋಗಿರುವಂತಹ ಹೂಗಳನ್ನು ತಂದು ಮಹಾಶಿವನಿಗೆ ಪೂಜೆಯ ಸಿದ್ಧತೆಗಳನ್ನು ಮಾಡುತ್ತಿರುತ್ತಾಳೆ. ಆ ಬಾಡಿದ ಹೂಗಳನ್ನು ನೋಡಿದಂತಹ ಪಾರ್ವತಿ ದೇವಿಯು ತುಂಬಾ ಕೋಪಗೊಂಡು ಅಹಿಲಾವತಿಯನ್ನು ಶಪಿಸುತ್ತಾಳೆ. ನೀನು ರಾಕ್ಷಸ ಜಾತಿಯಲ್ಲಿ ಜನಿಸಿ ರಾಕ್ಷಸ ಯುವರಾಣಿಯಾಗಿ ಒಬ್ಬ ಭಯಂಕರ ರಾಕ್ಷಸನನ್ನು ವಿವಾಹವಾಗಿ ತುಂಬಾ ಬಾಧೆಯನ್ನು ಪಡುತ್ತೀಯ ಎಂದು ಶಪಿಸುತ್ತಾಳೆ. ಆಗ ತನ್ನ ತಪ್ಪನ್ನು ಅರಿತುಕೊಂಡಂತಹ ಅಹಿಲಾವತಿಯು ನನ್ನನ್ನು ಕ್ಷಮಿಸಿಬಿಡಿ ಎಂದು ಪಾರ್ವತಿ ದೇವಿಯನ್ನು ಕ್ಷಮೆಯನ್ನು ಕೇಳಿಕೊಳ್ಳುತ್ತಾಳೆ. ನನ್ನನ್ನು ಶಾಪದಿಂದ ವಿಮುಕ್ತಿಗೊಳಿಸಿ ಎಂದು ಎಷ್ಟೋ ಗೋಗರೆಯುತ್ತಾಳೆ. ಆದರೆ ಪಾರ್ವತಿ ದೇವಿಯು ಮಾತ್ರ ಆ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾಳೆ. ಆದರೆ ಅಹಿಲಾವತಿಯು ಶ್ರೇಷ್ಠ ಶಿವಭಕ್ತೆಯಾಗಿರುವ ಕಾರಣ ಹಾಗೂ ಇಷ್ಟು ವರ್ಷವೂ ಅವರ ಸೇವೆಯನ್ನು ಮಾಡಿರುವ ಕಾರಣದಿಂದ ಪಾರ್ವತಿ ದೇವಿಯು ಅವಳಿಗೆ ಒಂದು ವರವನ್ನು ನೀಡುತ್ತಾರೆ. ಅಹಿಲಾವತಿಗೆ ಯಾವುದೇ ರೀತಿಯ ಕಷ್ಟ ನೋವು ಬರದ ಹಾಗೆ ಪ್ರತಿ ಕ್ಷಣವೂ ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಪಾರ್ವತಿ ದೇವಿಯು ಆಕೆಗೆ ಒಂದು ವರವನ್ನು ನೀಡುತ್ತಾಳೆ. ಆಗ ಅಹಿಲಾವತಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಅಹಿಲಾವತಿಯು ಪಾರ್ವತಿ ದೇವಿಯ ಶಾಪದಿಂದಲೇ ಭೂಲೋಕದಲ್ಲಿ ಮುರಾಸುರನ ಪುತ್ರಿಯಾಗಿ ಜನಿಸುತ್ತಾಳೆ. ಮುರಾಸುರನು ನರಕಾಸುರನ ಸೇನಾಧಿಪತಿ, ಹಾಗೆಯೇ ನರಕಾಸುರನ ಒಳ್ಳೆಯ ಸ್ನೇಹಿತನಾಗಿರುತ್ತಾನೆ. ಈ ಮುರಾಸುರನ ಪುತ್ರಿಯೇ ಮೋರ್ವಿ, ಅಂದರೆ ಅಹಿಲಾವತಿಯೇ ಮೋರ್ವಿಯಾಗಿ ಜನಿಸಿರುತ್ತಾಳೆ. ಈ ಮುರಾಸುರನಿಗೆ ಮೋರ್ವಿ ಎಂಬ ಪುತ್ರಿ ಹಾಗೂ 7 ಮಂದಿ ಪುತ್ರರಿರುತ್ತಾರೆ. ನರಕಾಸುರನು ನೀಡುವಂತಹ ಹಿಂಸೆಯನ್ನು ತಡೆದುಕೊಳ್ಳಲಾಗದೆ ದೇವತೆಗಳೆಲ್ಲರೂ ಸೇರಿ ಶ್ರೀಕೃಷ್ಣನ ಬಳಿ ಹೋಗಿ ತಮ್ಮ ಬಾಧೆಯನ್ನು ಹೇಳಿಕೊಳ್ಳುತ್ತಾರೆ. ಆಗ ಶ್ರೀಕೃಷ್ಣನು ನಿಮ್ಮನ್ನೆಲ್ಲ ಕಾಪಾಡುತ್ತೇನೆಂದು ಅವರಿಗೆ ಅಭಯವನ್ನು ನೀಡುತ್ತಾರೆ. ಶ್ರೀಕೃಷ್ಣನು ನರಕಾಸುರನ ಜೊತೆ ಯುದ್ಧಕ್ಕೆ ಹೋಗುವಾಗ ಆಕೆಯ ಪತ್ನಿ ಸತ್ಯಭಾಮೆಯು ಕೂಡ ಅವರ ಜೊತೆ ಹೊರಡುತ್ತಾರೆ. ಮುರಾಸುರ ಮತ್ತು ಶ್ರೀಕೃಷ್ಣನ ಮಧ್ಯೆ ಭೀಕರವಾದ ಯುದ್ಧ ಶುರುವಾಗುತ್ತದೆ. ಮುರಾಸುರನು ತನ್ನ 7 ಮಂದಿ ಪುತ್ರರೊಂದಿಗೆ ಸೇರಿಕೊಂಡು ಶ್ರೀಕೃಷ್ಣನೊಂದಿಗೆ ಭೀಕರವಾದ ಯುದ್ಧವನ್ನು ಮಾಡುತ್ತಿರುತ್ತಾನೆ. ಆಗ ಶ್ರೀಕೃಷ್ಣನು ಮುರಾಸುರನನ್ನು ಹಾಗೂ ಆತನ 7 ಮಂದಿ ಪುತ್ರರನ್ನು ಕೂಡ ಕೊಂದು ಹಾಕುತ್ತಾನೆ. ಆ ಯುದ್ಧದಲ್ಲಿ ಸತ್ಯಭಾಮೆಯು ನರಕಾಸುರನನ್ನು ಕೊಂದು ಹಾಕುತ್ತಾಳೆ. ಆಗ ಮೌರ್ವಿಯು ತನ್ನ ತಂದೆ ಹಾಗೂ ಸಹೋದರರನ್ನು ಕಳೆದುಕೊಂಡು ಒಬ್ಬಂಟಿಯಾಗುತ್ತಾಳೆ. ಆನಂತರ ಮೌರ್ವಿಯು ಸೇಡು ಹಾಗೂ ದ್ವೇಷಗಳಿಂದ ಶ್ರೀಕೃಷ್ಣನ ಮೇಲೆ ಉರಿದು ಬೀಳುತ್ತಿರುತ್ತಾಳೆ. ಹೇಗಾದರೂ ಮಾಡಿ ಶ್ರೀಕೃಷ್ಣನನ್ನು ಯುದ್ಧ ಮಾಡಿ ಕೊಲ್ಲಬೇಕೆಂದು ತನಗೆ ತಾನೇ ತುಂಬಾ ಶಕ್ತಿವಂತಳಾಗಿ ತಯಾರಾಗುತ್ತಾಳೆ ಮೌರ್ವಿ. ಆನಂತರ ಮೌರ್ವಿಯು ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಸಿದ್ಧಳಾಗುತ್ತಾಳೆ. ಅವರಿಬ್ಬರ ಮಧ್ಯೆ ಭೀಕರವಾದ ಯುದ್ಧ ಶುರುವಾಗುತ್ತದೆ. ಒಂದಾನೊಂದು ಸಮಯದಲ್ಲಿ ಶ್ರೀಕೃಷ್ಣನೇ ಸೋತು ಯುದ್ಧದಿಂದ ಓಡಿ ಹೋಗುವ ರೀತಿ ಯುದ್ಧ ಮಾಡುತ್ತಾಳೆ ಮೌರ್ವಿ. ಆ ಸಮಯದಲ್ಲಿ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾರೆ. ಅದು ಕೂಡ ಮೌರ್ವಿಯನ್ನು ಏನೂ ಮಾಡಲಾಗದೆ ಮರಳಿ ಬಂದು ಬಿಡುತ್ತದೆ. ಏಕೆಂದರೆ ಸಾಕ್ಷಾತ್ ಪಾರ್ವತಿ ದೇವಿಯು ನಿನಗೆ ಯಾವುದೇ ಸಮಯದಲ್ಲಿ ಯಾವುದೇ ಕಷ್ಟವೂ ಕೂಡ ಬರದ ಹಾಗೆ ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ವರವನ್ನು ನೀಡಿರುವ ಕಾರಣದಿಂದ ಶ್ರೀಕೃಷ್ಣನು ಕೂಡ ಆಕೆಯನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಂತಹ ಶ್ರೀಕೃಷ್ಣನು ಆಕೆಗಿರುವ ಪೂರ್ವಜನ್ಮದ ಶಾಪವನ್ನು ಹಾಗೂ ಸಾಕ್ಷಾತ್ ಪಾರ್ವತಿ ದೇವಿಯ ವರವನ್ನು ತಿಳಿಸಿ ಅವಳನ್ನು ಶಾಂತಗೊಳಿಸುತ್ತಾನೆ. ಆನಂತರ ಮೌರ್ವಿಯು ಪಾರ್ವತಿ ದೇವಿಯ ರೂಪವಾಗಿರುವ ಕಾಮುಕ್ಯ ದೇವಿಯನ್ನು ಪೂಜಿಸುತ್ತಾ ಆ ಅಡವಿಯಲ್ಲೇ ತನ್ನ ಜೀವನವನ್ನು ಸಾಗಿಸುತ್ತಾಳೆ. ಮೌರ್ವಿಯ ಬಗ್ಗೆ ಈ ಎಲ್ಲಾ ವಿಷಯಗಳನ್ನು ಧರ್ಮರಾಜನಿಗೆ ತಿಳಿಸಿ ಘಟೋತ್ಗಜನಿಗೆ ಸರಿಯಾದ ಜೋಡಿ ಎಂದು ಹೇಳುತ್ತಾನೆ ಶ್ರೀಕೃಷ್ಣನು. ಹಾಗೆಯೇ ಸ್ವತಃ ಶ್ರೀಕೃಷ್ಣನೇ ಮುಂದೆ ನಿಂತು ಘಟೋತ್ಗಜನಿಗೂ ಹಾಗೂ ಅಹಿಲಾವತಿಗೂ ಮದುವೆಯನ್ನು ಮಾಡಿಸುತ್ತಾರೆ. ಘಟೋತ್ಗಜನಿಗೂ ಹಾಗೂ ಅಹಿಲಾವತಿಗೆ ಜನಿಸಿದ ಮಕ್ಕಳೇ ಬಾರ್ಬರಿಕನು, ಮೇಘವರ್ಣನು ಹಾಗೂ ಅಂಜನಾವರ್ಣನು. ಅದರಲ್ಲಿ ಬಾರ್ಬರಿಕನು ಮಹಾಶಕ್ತಿವಂತನು. ಆನಂತರ ಮೌರ್ವಿಯು ಶಾಪ ವಿಮೋಚನೆಗೊಂಡು ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಶಿವ ಪಾರ್ವತಿಯರ ಸೇವೆಯನ್ನು ಮಾಡುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.